ಹಾಯ್ ಗೈಸ್, ವೆರಿ ಗುಡ್ ಈವ್ನಿಂಗ್. ಸೊ ಇವತ್ತು ಸ್ಯಾಟರ್ಡೆ, ಪ್ರಕುಲ್ ಕ್ರಿಕೆಟಿಗೆ ಹೋಗಿದ್ದಾನೆ, ಮಳೆ ಬೇರೆ ಲೈಟಾಗಿ ಬರ್ತಿದೆ. ನಾನು ಹೋಗೋದಕ್ಕೆ ಅಪ್ಪ ಕಾರ್ ತೊಗೊಂಡೋಗಿದ್ದಾರೆ. ಸೊ ಹಾಗಾಗಿ ಅಪ್ಪನೇ ಕರ್ಕೊಂಬರ್ತಾರೆ ಕಾರಲ್ಲಿ. ಇವತ್ತು ಸ್ವರ್ಣ ಪ್ರಶನ್ ಬೇರೆ ಇತ್ತು, ಹಾಕ್ಸ್ಕೊಂಡು ಬಂದಿದ್ದಾರೆ. ಹಾಕ್ಸ್ಕೊಂಡ ಸ್ವರ್ಣ ಪ್ರಶನ್ನು ಹೆಂಗೆ ಹಾಕಿದ್ರು ಬಾಯಿಗೆ, ಹಂಗೆ ಹಾಕಿದ್ರೆ ಬಾಯಿಗೆ. ಸೊ ಅಶ್ವಿನಿ ಹಾಸ್ಪಿಟ್ಲಲ್ಲಿ ಹಾಕಿಸ್ತಿರೋದು, ಅದು ಪ್ಯಾಕೇಜ್ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಸೊ 11 ಮಂತ್ಸ್ಗೆ 750 ರುಪೀಸ್ ಒಬ್ಬರಿಗೆ, ಇಲ್ಲ ಪರ್ ಡೇ ಅಂದರೆ ಅವತ್ತೇ ಹೋಗಿ ಹಾಕಿಸ್ಬೇಕು ಅಂದರೆ 100 ರೂಪಾಯಿ ತೊಗೋತಾರೆ ಒಂದು ಮಗುಗೆ. ಅಪ್ ಟು 16 ಇಯರ್ಸ್ವರೆಗೂ ಹಾಕಿಸ್ಬೋದು. ಮೇ ಬಿ ಎಲ್ಲ ಕ್ಲಿನಿಕ್ಸಲ್ಲೂ ಇರ್ಬೋದೇನೋ, ಎಲ್ಲ ಅಲ್ಲ, ಕೆಲವೊಂದ್ರಲ್ಲಿ ಮಾತ್ರ. ಸೊ ಅದು ವಿಚಾರಿಸ್ಕೊಂಡು ನೋಡ್ಕೊಳ್ಳಿ. ನಾನು ಸದ್ಯಕ್ಕೆ ಇವಾಗ ನನಗೆ ಗೊತ್ತಿರೋದು ಅಶ್ವಿನಿ ಹಾಸ್ಪಿಟ್ಲು. ಆಮೇಲೆ ಯಾರೋ ಸಬ್ಸ್ಕ್ರೈಬರ್ ಒಬ್ಬರು ಮಾನಸ ಕ್ಲಿನಿಕಲ್ಲೂ ಕೂಡ ಹಾಕಿಸ್ತಾರೆ ಅಂದರೆ ಅದು ನೆಕ್ಸ್ಟ್ ನಾನು ಹಾಕಿಸ್ತೀನಿ, ಅದು ನಮ್ಮ ಮನೆಗೆ ನಿಯರ್ ಆಗುತ್ತೆ. ಸೊ ರಾತ್ರಿಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಾಡೋಣ. ಅದಕ್ಕೆ ಕಡಲೆಬೀಜ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಲಶ್ಶಿ ಎಲ್ಲಿ ಅಣ್ಣ? ಸೊ ಆ್ಯಂಡ್ ಹಾಗೆ ಕ್ಯೂ ಆ್ಯಂಡ್ ಎ ಕೇಳಿದ್ದೀನಿ, ಪೋಸ್ಟ್ ಹಾಕಿದ್ದೀನಿ. ಒಂದು ಸ್ವಲ್ಪ ನಿಮಗೇನಾದರೂ ಡೌಟ್ಸ್ ಇದ್ದರೆ ವೀಡಿಯೋ ಬಗ್ಗೆ ಕ್ವೆಶನ್ಸ್ ಹಾಕಿ, ಕಮೆಂಟ್ಸ್ ಹಾಕಿ. ಸೊ ಅರ್ಥ ಇಲ್ಲದಲ್ಲೇ ಇರೋದೆಲ್ಲ ಹಾಕಬೇಡಿ ಅದು ಇದು ಅಂತ ದಯವಿಟ್ಟು. ಸೊ ಸ್ವಲ್ಪ ಅರ್ಥಪೂರ್ಣವಾಗಿ ಇರೋವಂಥದ್ದು ಕಮೆಂಟ್ಸ್ನ ಹಾಕಿ, ಕ್ವೆಶನ್ಸ್ ಕೇಳಿ ಅಂತ ಹೇಳ್ತೀನಿ, ಓಕೆನಾ? ಪೋಸ್ ನೋಡಿ, ಪೋಸ್. ಲಶಿಕಾ ರಾಧೆ ವೇಷ ಹಾಕಿರೋದು ವ್ಲಾಗ್ ಎಲ್ಲ ಮಾಡಿದ್ದೀನಿ, ಹೋಗಿ ನೋಡಿ, ಮಿಸ್ ಮಾಡಿಬಿಡಿ. ಕ್ಯೂಟ್ ಆಗಿದ್ದಾಳೆ. ಗೋ, ಏನು ತಿಂತೀಯ ನೀನು? ಮಳೆ ಬರ್ತಿದೆ, ಇನ್ನು ಮೆತ್ತಗೆ ಬರ್ತಿದೆ, ಜೋರಾಗೇನು ಬರ್ತಾ ಇಲ್ಲ. ಡಿಂಕು ಡಿಂಕು ನೋಡೋದು. ಏ ಡಿಂಕು, ಅವನು ಯಾಕೋ ವಯಸ್ಸಾಗೈತಲ್ಲ, ಅವ್ನು ಸ್ವಲ್ಪ ಕಿವಿ ಕೇಳಿಸ್ತಾ ಇಲ್ಲ ಇವಾಗ, ರೆಸ್ಪಾನ್ಸೇ ಮಾಡಲ್ಲ. ಡಿಂಕು ಅಂದರೆ ನೋಡೋದೇ ಇಲ್ಲ ಪಾಪ. ನಂತರ ಅದೇ ವಯಸ್ಸಾದಂಗೆ ಒಂದೊಂದು ನಾಯಿಗೆ ಕಣ್ಣು ಕಾಣಿಸಲ್ಲ, ಒಂದು ನಾಯಿಗೆ ಕಿವಿ ಕೇಳಿಸಲ್ಲ, ಹಂಗೆ ನನಗೇನು ಗೊತ್ತಿಲ್ಲ, ನನಗೆ ನಾಟ್ ಶ್ಯೂರ್ ನಾನು. ಬಟ್ ಡಿಂಕು ಅಂದರೆ ಅವ್ನು ನೋಡಲ್ಲ, ಏನೇ ಅವಾಗೆಲ್ಲ ಸೌಂಡ್ ಮಾಡ್ತಿದ್ವಿ ನೋಡ್ತಾ ಇತ್ತು, ಬಟ್ ಇವಾಗೇನೋ ಸ್ವಲ್ಪ ವೀಕ್ ಆಗಿದೆ ಅನಿಸುತ್ತೆ ಕಿವಿ. ಬಟ್ ಅದಾದರೆ ಓಕೆ, ಹೆಲ್ತಿಯಾಗಿದ್ದರೆ ಸಾಕು, ಅಷ್ಟೇ ಬೇಕು ಅಲ್ಲ. ಹಾಂ, ಇಲ್ಲಿ ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸಬಾಕ್ಸಿ ಸೊಪ್ಪಿಲ್ಲ, ಎಲ್ಲ ಖಾಲಿ ವೀಕೆಂಡ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ, ಹಂಗಾಗಿ ಪಾಲಕ್ ಸೊಪ್ಪಿತ್ತು. ಸೊ ಇದನ್ನೇ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಹಾಕಿಟ್ಟಿದ್ದೀನಿ, ತುಂಬ ಘಾಟು ಇದು. ಆ್ಯಂಡ್ ಇದೇನಿದೆ, ಇವೆರಡು ನಮ್ಮ ಗಿಡದಲ್ಲಿ ಬೆಳೆದಿರೋವಂಥದ್ದು ಹಸಿರು ಮೆಣಸಿನ್ಕಾಯಿ, ದಪ್ಪ ಎಷ್ಟು ಚೆನ್ನಾಗಿದೆ. ಸೊ ಇದು ನಮ್ಮ ಗಿಡದಲ್ಲೇ ಬೆಳೆದಿರೋವಂಥದ್ದು ಹಸಿರು ಮೆಣಸಿನ್ಕಾಯಿ, ಇದನ್ನು ಕೂಡ ಹಾಕಿ ಮಾಡ್ತಾ ಇದ್ದೀನಿ ರೊಟ್ಟಿನ. ಸೊ ನಮ್ಮ ಗಿಡದಲ್ಲೇ ಏನಾದರೂ ಬೆಳೆದಾಗ ಅದನ್ನು ಮಾಡೋದಕ್ಕೆ ಅಡುಗೆ ತುಂಬಾ ಖುಷಿ ಆಗುತ್ತಲ್ವಾ. ಈ ಲಶಿಕಾ ಸೈಕಲ್ ತುಳಿತಿದ್ದಾಳೆ, ಅದ್ರದ್ದು ಸೌಂಡು. ಸೊ ಕ್ಲೀನಾಗಿ ಇವಾಗ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಸೊಪ್ಪು ಕೂಡ ಅಷ್ಟೇ, ಫೈನಾಗಿ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕ ಚಿಕ್ಕದಾಗಿ, ಆವಾಗ ಚೆನ್ನಾಗಿರುತ್ತೆ ರೊಟ್ಟಿ ತಟ್ಟೋದಕ್ಕೆ. ನಾನು ಬಟ್ಟೆ ಮೇಲೇ ತಟ್ಟೋದು, ಪ್ಯಾನ್ ಮೇಲೆ ಎಲ್ಲ ತಟ್ಟೋದಕ್ಕೆ ಹೋಗಲ್ಲ. ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ತಟ್ಬಿಟ್ಟು ಹಾಕ್ಬಿಡ್ತೀನಿ. ಸುಮಾರು ಸಲ ತೋರಿಸಿದ್ದೀನಿ ನಾನು ಹೇಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ, ಸೇಮ್ ಪ್ರೊಸೀಜರೇ ಇನ್ನು ರಾಗಿ ರೊಟ್ಟಿ ಕೂಡ ಇದೇ ಥರನೇ. ಸೊ ಮಳೆ ಮೊನ್ನೆ ಇರಲಿಲ್ಲ, ಮೊನ್ನೆ ಆದ್ರೆ ಆಚೆ ಮೊನ್ನೆ ಎಲ್ಲ ಇರಲಿಲ್ಲ, ನಿನ್ನೆ ಇವತ್ತು ಸ್ವಲ್ಪ ಲೈಟಾಗಿ ಶುರು ಆಗಿಬಿಟ್ಟಿದೆ ತುಮಕೂರಲ್ಲಿ, ಮತ್ತು ಸೈಕ್ಲೋನ್ ಎಫೆಕ್ಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಮೋಡ ಮುಚ್ಚಿಟ್ಟು ಈಗ ಒಂದು ಸ್ವಲ್ಪ ಲೈಟಾಗಿ ಬರ್ತಿದೆ ಮಳೆ ಆಗಿಂದನೂ. ಸೊ ಇದೆಲ್ಲ ರೆಡಿ ಮಾಡಿಬಿಟ್ಟು ನಾನು ಮತ್ತೆ ತೋರಿಸ್ತೀನಿ ಹೇಗಾಗಿದೆ. ನಾನೇನು ಅಂದ್ಕೊಂಡೆ ಗೊತ್ತಾ, ಕ್ಯೂ ಆ್ಯಂಡ್ ಎ ಬರ್ತಿದೆಯಲ್ಲ, ಕೂತ್ಕೊಂಡು ಅಷ್ಟೊಂದು ಕ್ಯಾನ್ಸಲ್ ಮಾಡೋದಕ್ಕೂ ನನಗೆ ಟೈಮ್ ಇರಲ್ಲ, ನನಗೆ ಸಿಗೋದೇ ಸಂಡೇ ಒಂದೇ. ಸೊ ಹಾಗಾಗಿ ಈ ಬ್ಲಾಗ್ಸ್ ಮಾಡ್ತಾ ಮಾಡ್ತಾ ಒಂದು 3-4 ಕಮೆಂಟ್ಸ್ ಅಂದರೆ ಕ್ವೆಶನ್ಸ್ನ ತೊಗೊಂಡು ಹಾಗೆ ವ್ಲಾಗಲ್ಲೇ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಮಾಡ್ತಾ ಮಾಡ್ತಾ ಒಂದು 3-4 ತುಂಬ ಬಂದಿರೋ ಅಂತ ತೊಗೊಂಡು ಹೋಗೋಣ ಪ್ರತಿಯೊಂದು ವ್ಲಾಗಲ್ಲೂ ಅಂತ ಅಂದ್ಕೊಂಡೆ.
ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಎಲ್ಲ ಉರ್ಕೋಬೇಕು ಚಟ್ನಿಗೆ, ಚಟ್ನಿ ಮಾಡಬೇಕು. ಸೊ ಅಪ್ಪ ಮತ್ತು ಪ್ರಕುಲ್ ಬಂದ ತಕ್ಷಣ ಬಿಸಿ ಬಿಸಿ ಹಾಕೋಣ ಅಂತ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ತುಂಬ ಜನ ಕೇಳಿದ್ರೆ, ಬೇರೆ ವೀಡಿಯೋಸ್ಗೂ ಬಂದಿದೆ, ಕ್ಯೂ ಆ್ಯಂಡ್ ಎಗೂ ಬಂದಿದೆ. ಸೊ ಏನಂದರೆ, ನಾವು ಊರಿಗೆ ಹೋಗಿದ್ವಿ ರಕ್ಷಾಬಂಧನ ಹಿಂದಿನ ದಿನ, ಸ್ಯಾಟರ್ಡೆ ಸಂಡೇ ಊರಿಗೆ ಹೋಗಿದ್ವಿ ಅಪ್ಪ ಮುಗಿಸ್ಕೊಂಡು. ಆವಾಗ ನೋಡಕ್ಕೆ ಬಂದಿಲ್ವಾ ಮಕ್ಕಳನ್ನ, ನೋಡಕ್ಕೆ ಬಂದಿಲ್ವಾ ಮಕ್ಕಳನ್ನ ಅವರು ಅಂತ ಕೇಳ್ತಾ ಇದ್ದೀರಾ. ಸೊ ಇದು ಒಂಥರ ಕ್ವೆಶನ್ನೇ ಅಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಏನಕ್ಕಂದರೆ, ನೋಡಕ್ಕೆ ಬರಬೇಕು ಅಂದರೆ ನಾವು ಊರಿಗೆ ಹೋದಾಗಲೇ ನೋಡಕ್ಕೆ ಬರಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಎಲ್ಲಿದ್ರೂ ನೋಡಕ್ಕೆ ಬರಬೇಕು. ಅದು ಅಲ್ಲದಲೇ ಯಾರೂ ಕೂಡ ಬಿಟ್ಟು ಹೋಗೋದಿಲ್ಲ ನನ್ನ ಪ್ರಕಾರ. ಸೊ ನಮ್ಗದು ಬೇಕಾಗೂ ಇಲ್ಲ. ಸೊ ನಿಮ್ಮ ಕ್ವೆಶನ್ಗೆ ನಾನು ಆನ್ಸರ್ ಕೊಡ್ತಾ ಇರೋದಷ್ಟೇ. ಸೊ ನೋಡೋಕ್ಕೆ ಬರಬೇಕು ಅಂದರೆ ಅಲ್ಲಿಗೆ ಹೋದಾಗಲೇ ಬಂದು ನೋಡಬೇಕು ಅಂತ ಏನಿಲ್ಲ ಅಲ್ವಾ. ಏನು ಅವ್ರಿಗೇನು ಕುಷ್ಠರೋಗ ಇದೆಯಾ, ಅಲ್ಲೇ ನಮ್ಗೆ ಆಗಲ್ಲಪ್ಪ ಬರೋಕ್ಕೆ, ಅಲ್ಲೇ ಬಂದಾಗಲೇ ನೋಡಬೇಕು ಅಂತ ಏನಿಲ್ವಲ್ಲ. ಸೊ ಎಲ್ಲಿದ್ರೂ ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ಎಲ್ಲ ಕಾಳಜಿ ಎಲ್ಲನೂ ಇದ್ದರೆ ಸಪ್ತ ಸಾಗರ ದಾಟಿ ಕೂಡ ಬರ್ತಾರೆ. ಸೊ ಎಲ್ಲೇ ಹೋಗಬೇಕು ಅಂತ ಏನಿಲ್ಲ. ಸೊ ಬಂದಿಲ್ಲ, ಬರೋದೂ ಇಲ್ಲ, ನಾನು ಬಿಟ್ಕೊಳ್ಳೋದು ಇಲ್ಲ. ಸುಮಾರು ಸತಿ ಕೇಳಿದ್ದೀನಿ, ಮತ್ತೆ ಇದೇ ಕ್ವೆಶನ್ ಕೇಳ್ತೀರ ಪ್ರತಿ ಸಲ ಊರಿಗೆ ಹೋದಾಗೆಲ್ಲ. ನಾವು ಬೇಕಾಗೂ ಇಲ್ಲ ನಮಗೆ, ನಾವು ನಮ್ಮ ಲೈಫಲ್ಲಿ ಅದೊಂದು ಡಿಲೀಟೆಡ್ ಚಾಪ್ಟರ್, ಅದು ಆಲ್ರೆಡಿ ಡಿಲೀಟೆಡ್, ಅದು ಆ ಚಾಪ್ಟರ್ ಅನ್ನೋದೇ ಡೆಡ್. ಅದು ಆ ಚಾಪ್ಟರ್ಗೆ ನಾವು ಅಂತ್ಯ ಸಂಸ್ಕಾರ ಕೂಡ ನಾನು ಮಾಡಿಬಿಟ್ಟಿದ್ದೀನಿ, ಓಕೆನಾ? ಅಷ್ಟೇ ನಾನು ಉತ್ತರ ಕೊಡೋದು. ಎಷ್ಟು ದಿನ ಅಂತ ನೀವು ಹಿಂಗೆ ಇರ್ತೀರಾ, ಅಪ್ಪ ಅಮ್ಮ ಎಲ್ಲಿವರೆಗೂ ಅಂತ ಇರ್ತಾರೆ, ನಿಮಗೆ ಒಂದು ಸೆಕ್ಯೂರಿಟಿ ಬೇಕಲ್ಲ, ನಿಮ್ಮ ಲೈಫ್ಗೆ ಒಂದು ಸೆಕ್ಯೂರಿಟಿ ಬೇಕಲ್ಲ ಅಂತ ಈ ಥರ ಒಂದು ಪ್ರಶ್ನೆ. ಆ್ಯಂಡ್ ಇನ್ನೊಬ್ರು ಬಂದುಬಿಟ್ಟು ನಿಮಗೆ ಸೆಕೆಂಡ್ ಮ್ಯಾರೇಜ್ ಆ ಥರದ ಆಪ್ಷನ್ ಇದೆಯಾ ಅಂತ ಕೇಳ್ತಿದ್ದೀರಾ. ಸೊ ಅದೇನು ಹೇಳಿ ಉತ್ತರ, ನನಗೆ ಗೊತ್ತಿಲ್ಲ ಉತ್ತರ. ಇದಿಷ್ಟು. ಆ್ಯಂಡ್ ಇನ್ನೂ ಎರಡು ಕ್ವೆಶನ್ಸ್ ಇದೆ, ಅದು ನಾನು ಬ್ಲಾಗಲ್ಲಿ ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಲಸಿತಾ ನೋಡಿ, ಇವಳಿಗೆ ಇದಿಷ್ಟ ತುಂಬ, ಅದು ಯಾವುದು ಮಂಕಿದು ಎಲ್ಲ ಬರುತ್ತಲ್ಲ ಅದು ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಯಾವಾಗಲೂ, ಇದೇ ಅವ್ಳಿಗೆ ಇಷ್ಟ ತುಂಬ. ಇದು ಇಲ್ಲಾಂದರೆ ಸ್ಪೈಡರ್ ಮ್ಯಾನ್ ಇಷ್ಟ ಆಗುತ್ತೆ, ಎರಡು ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಅದು ಇದು ಅಂತ. ಆ್ಯಂಡ್ ಆಗಲೇ ಹೇಳಿದೆ ನಾನು, ಸುಮಾರು ಜನ ಇದ್ರ ರಿಲೇಟೆಡೇ ಕೇಳಿದ್ದೀರಾ, ಸೇಮ್ ಕ್ವೆಶನ್ಸ್ನ ಕೇಳಿರ್ಬೋದು, ಬಟ್ ಅದರ ಮೀನಿಂಗ್ ಎಲ್ಲ ಒಂದೇನೆ. ಸೊ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಆನ್ಸರ್ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲ ಅಪ್ಪ ಅಮ್ಮನ ಡಿಸಿಷನ್ ಆಗಿರತ್ತೆ. ಸೊ ಆ್ಯಂಡ್ ಅದೆಲ್ಲ ದೇವ್ರಿಗೆ ಬಿಟ್ಟಿರೋದು. ಸೊ ನಮ್ಮ ಕೈಲಿ ಏನೂ ಇರೋದಿಲ್ಲ, ನಾವೇನು ಅಂದ್ಕೊಳ್ತೀವಿ ಅದಾಗಲ್ಲ, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಲೈಫಲ್ಲಿ ಆಗುತ್ತೆ, ಅವೆಲ್ಲ ಒಳ್ಳೆ ಇವೇ ವಿಚಾರಗಳೇ ಆಗಿರುತ್ತೆ. ನಾನು ಅದನ್ನು ತುಂಬ ನಂಬ್ತೀನಿ ನನ್ನ ಲೈಫಲ್ಲಿ. ಸೊ ನಾವು ಪ್ಲ್ಯಾನ್ ಮಾಡಿರೋ ತಕ್ಕಂಗೆ ನಮ್ಮ ಲೈಫ್ ಇರಲ್ಲ ಅಲ್ವಾ. ಹಾಗೆ ಇನ್ನೊಬ್ರು ಕೇಳಿದ್ರು, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಹೆಂಗೆ ನೀವು ಮುಂದೆ ಅಂತ. ನನ್ನ ಫ್ಯೂಚರ್, ನಾನು ಆಗಲೇ ಹೇಳ್ದಂಗೆ ಫ್ಯೂಚರ್ ಬಗ್ಗೆ ನಾನು ಜಾಸ್ತಿ ಥಿಂಕ್ ಮಾಡಲ್ಲ. ಸೊ ಏನಕ್ಕಂದ್ರೆ ನಾವು ಅಂದ್ಕೊಂಡಿರೋ ಥರ ನಮ್ಮ ಫ್ಯೂಚರ್ ಇರುತ್ತೋ ಇರೋಲ್ವೋ ನಮಗೆ ಗೊತ್ತಿರಲ್ಲ. ಏನಕ್ಕಂದ್ರೆ ನಾವು ದೇವ್ರುಗಳೇನಲ್ವಲ್ಲ, ನಮಗೆ ಗೊತ್ತಾಗಲ್ಲ. ನಾವು ಇವತ್ತೇನು ಪ್ರೆಸೆಂಟ್ ಹಾರ್ಡ್ ವರ್ಕ್ ಮಾಡ್ತೀವಿ, ನಾವು ಇವತ್ತೇನು ನಿಯತ್ತಾಗಿ ಬದುಕ್ತಿದ್ದೀವಿ, ಅದೇ ನಮಗೆ ಫ್ಯೂಚರ್ಗೆ ಕಾಪಾಡೋದು ಅಂತ ಹೇಳ್ತೀನಿ. ನಾನು ಅದನ್ನು ತುಂಬಾ ನಂಬ್ತೀನಿ. ಆ್ಯಂಡ್ ಇಲ್ಲಿ ಏನು ಅಕ್ಕಿ ರೊಟ್ಟಿಗೆ ಕ್ಯಾರೆಟ್ ತುರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಎಲ್ಲ ಹಾಕೊಂಡಿದ್ದೀನಿ. ಸಬಾಕ್ಸಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಏನು ಹಾಕೊಂಡಿರಲಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು, ಎಷ್ಟು ಬೇಕೋ ಅಷ್ಟು ಅಕ್ಕಿ ಹೀಟ್ ಹಾಕ್ಬಿಟ್ಟು, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಗೆ ಸ್ವಲ್ಪ ಮೀಡಿಯಂ ಗಟ್ಟಿಗೆ ಕಲಿಸ್ಕೊಂಡ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿದೆ ತಿಂದರೆ ಸಕ್ಕದಾಗಿರುತ್ತೆ. ಇದು ಏನಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಕಡಿಮೆ ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಈರುಳ್ಳಿ ಅದ್ರದ್ದು ಏನಿದೆ ನಾವೆಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಅದೇನೂ ಕಾಣಲ್ಲ. ನಾನು ಇದಕ್ಕೆ ಸಬಾಕ್ಸಿ ಸೊಪ್ಪು ಇಲ್ಲ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಯಾವ ರೀತಿ ಬೇಕಾದರೂ ಕೂಡ ಸೊಪ್ಪನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ವ್ಲಾಗ್ ಜೊತೆಗೇನೆ ಕೆಲವೊಂದು ಕ್ವೆಶನ್ಸ್ಗೆ ಕೂಡ ಆನ್ಸರ್ ಮಾಡ್ಕೊಂಡು ಹೋಗೋಣ ಅಂತ ಈ ಥರ ಒಂದು ವಿಡಿಯೋನ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಐ ಹೋಪ್ ಬಟ್ ಸ್ವಲ್ಪ ಅರ್ಥಪೂರ್ಣವಾಗಿ ಕ್ವೆಶನ್ಸ್ ಇದ್ರೆ ಕೇಳಿ ದಯವಿಟ್ಟು. ಆ್ಯಂಡ್ ಇನ್ನು ಲಸಿಕಾ ಸ್ಕೂಲ್ ಫೀಸ್ ಬಗ್ಗೆ ಹೇಳಿದ್ದೀರಾ, ನಾನು ಯಾವ ಸ್ಕೂಲು ಅಂತ ಹೇಳಿಲ್ಲ, ಬಟ್ ಎಷ್ಟು ಫೀಸ್ ಅಂತ ಹೇಳಿದ್ದೀನಿ ಆಲ್ರೆಡಿ, ಓಕೆನಾ? ಅವಳದು 25,000 ಎಕ್ಸೆಪ್ಟ್ ಟ್ರಾನ್ಸ್ಪೋರ್ಟೇಷನ್ದು. ಸೊ ಟ್ರಾನ್ಸ್ಪೋರ್ಟೇಷನ್ ನಿಮ್ಮದು ಕಿಲೋಮೀಟರ್ ಮೇಲೆ ಲೆಕ್ಕ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದು ಅವ್ರ ಹೆಸರು ಕೊಟ್ಟಿದ್ದೀರಾ ಸ್ಕೂಲಲ್ಲಿ ಅಂತ ಕೇಳ್ತಿದ್ದೀರಾ. ಸೊ ಇಲ್ಲ, ಓನ್ಲಿ ಮದರ್ ನೇಮೇ ಕೊಟ್ಟಿರೋದು. ಇದು ತುಂಬ ಸಲ ಹೇಳಿದ್ದೀನಿ. ಸೊ ನನ್ನ ಹೆಸರು ಮಾತ್ರನೇ ನಾನು ಕೊಡೋದು. ಆ್ಯಂಡ್ ನಿಮ್ಮದು ಡಿವೋರ್ಸ್ ಆಗಿದೆಯಾ, ತೊಗೊಂಡಿದ್ದೀರಾ, ಇಲ್ಲ ಬೇರೆ ಹಾಗೆ ಇದ್ದೀರಾ ಅಂತ ಕೇಳಿದ್ದೀರಾ. ಇದನ್ನು ಕೂಡ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಸೊ ಡಿವೋರ್ಸ್ ಇನ್ನೂ ಆಗಿಲ್ಲ, ಬಟ್ ಆಗುತ್ತೆ, ಆಗಲೇಬೇಕು.
ಆ್ಯಂಡ್ ಇನ್ನೊಬ್ರು, ನನಗೆ ನಿಮ್ಮ ಬ್ಲಾಗ್ಸ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಎಲ್ಲ ಬ್ಲಾಗ್ಸ್ ನೋಡ್ತೀನಿ ಅಂತ ಹೇಳಿದರೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನ್ನ ಇಷ್ಟಪಡೋರು ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು, ನೀವು ಯಾವ ಬಿ ಬ್ರ್ಯಾಂಚ್ ಯಾವುದು, ಈಗ ಯಾವ ಜಾಬ್ ಮಾಡ್ತಾ ಇದ್ದೀರಾ ಅಂತಲೂ ಹೇಳಿದ್ದೀರಾ. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿರೋದು, ಅದರಲ್ಲಿ ಐ ಎಸ್ ಇನ್ಫಾರ್ಮೇಷನ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚು, ಅಂದರೆ ಎರಡು ಒಂದೇ, ಐ ಎಸ್ಸು ಸಿ ಎಸ್ಸು ಎಲ್ಲ ಒಂದೆರಡು ಸಬ್ಜೆಕ್ಟ್ ಮಾತ್ರ ಬೇರೆ ಇರುತ್ತೆ ಅಷ್ಟೇ. ಈಗ ಯಾವ ಜಾಬ್ ಮಾಡ್ತಾ ಇದ್ದೀರಾ ಅಂತ, ಸೊ ಬ್ಯಾಂಗ್ಳೂರ್ಗೆ ಹೋಗೋ ಪರಿಸ್ಥಿತಿಲಿ ನಾನಿಲ್ಲ ಮಕ್ಕಳನ್ನ ಬಿಟ್ಟು, ಸೊ ಹಾಗಾಗಿ ತುಮಕೂರಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅಂದರೆ ನಾನಿರೋ ಜಾಗದಲ್ಲೇ ಕೆಮಿಸ್ಟಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕ್ವೆಶನ್ ಬಂದುಬಿಟ್ಟು, ನೀವು ಇನ್ನೊಂದು ಸಲ ಚಾನ್ಸ್ ಕೊಡ್ತೀರಾ ಅಂತ ಕೇಳಿದ್ದೀರಾ. ಸೊ ಇದಕ್ಕೆ ಏನು ಹೇಳಿ, ನಾನು ಆಲ್ರೆಡಿ ಡಿಲೀಟೆಡ್ ಚಾಪ್ಟರ್ ಅಂತ ಹೇಳಿದ್ದೀನಿ. ಇದಕ್ಕೂ ಮುಂಚೆ ನಾನು ಒಂದು ಹುಡುಗಿ ಎಷ್ಟು ಕೊಡಬೇಕು ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನೇಲಿ ಎಲ್ಲರೂ ಕೂಡ ಚಾನ್ಸ್ ಕೊಟ್ಟಿದ್ದೀವಿ, ಸೊ ಅವ್ರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಲಿಲ್ಲ. ಸೊ ಗೊತ್ತಿಲ್ಲ ಯಾವ ಕೆಟ್ಟ ಉದ್ದೇಶದಿಂದ ಬಂದಿದ್ದಾರೆ ನೋಡಿ, ಯಾವುದೇ ಒಂದು ಹೇಳ್ತಾ ಇದ್ದೀನಿ ಕೇಳಿ. ಸೊ ಒಂದು ಕೆಟ್ಟ ಉದ್ದೇಶದಿಂದ ಒಂದು ಕೆಲಸ ಮಾಡೋದು, ಒಂದು ಕೆಟ್ಟ ಉದ್ದೇಶದಿಂದ ಒಬ್ಬರ ಲೈಫ್ನಲ್ಲಿ ಹಾಳು ಮಾಡೋದು ನೋಡಿದ್ರೆ, ಸೊ ಅವ್ರಿಗೆ ಕೆಟ್ಟದಾಗೋದು, ನಮಗೇನಾಗಲ್ಲ. ಸೊ ಇನ್ನೊಂದು ಚಾನ್ಸ್ ಗೀನ್ಸ್ ಅಂತ ಇದಿಲ್ಲ, ಏನಕ್ಕಂದ್ರೆ ಆಲ್ರೆಡಿ ಇನ್ಫಿನಿಟಿ ಟೈಮ್ಸ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಸಲ ಚಾನ್ಸ್ ಕೊಟ್ಟಿದ್ದಾಯಿತು. ಸೊ ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ಎಲ್ಲದಕ್ಕೂ ಒಂದು ಪೇಷನ್ಸ್ ಅನ್ನೋದಿರುತ್ತೆ ಅಲ್ವಾ. ಲಿಮಿಟ್ ಕ್ರಾಸ್ ಆಗಿ 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 ತುಂಬಾ ಆಗಿದೆ. ಸೊ ಮತ್ತೆ ನೆವರ್, ಅದು ನಾನು ಆಗಲೇ ಹೇಳಿದೆ, ಅಂತ್ಯ ಸಂಸ್ಕಾರ ಕೂಡ ನಾನು ಮಾಡಿದ್ದಾಯಿತು ಅಂತ. ಸೊ ಅಷ್ಟೇ ನಂದು ಎಲ್ಲದಕ್ಕೂ ಕೂಡ ಆನ್ಸರು. ಹಾಗೆ ಇನ್ನೊಬ್ರು, ನಿಮ್ಮ ತಂಗಿನ ನೋಡಿದಾಗ ನೀವು ಹಂಗೆ ಇರಬೇಕು ಅಂತ ಅನ್ಸುತ್ತಾ ಅಂತ ಅನ್ಸುತ್ತಾ ಅಂತ ಕೇಳಿದ್ದೀರಾ. ಹಂಗೆ ಅನ್ಸೋದಕ್ಕಿಂತ ಹೆಚ್ಚಾಗಿ, ಸೊ ನನಗೂ ಎಲ್ಲರ ಥರನೂ ಒಂದು ಲೈಫ್ ಪಾರ್ಟ್ನರ್, ಒಳ್ಳೆ ಲೈಫ್ ಪಾರ್ಟ್ನರ್ ಇರಬೇಕು ಅಂತ ಅನ್ಸುತ್ತೆ. ಅದು ಕಾಮನ್ ಸಹಜ ಅಲ್ವೇ, ಏನಕ್ಕಂದ್ರೆ ಹ್ಯೂಮನ್ ನೇಚರ್ ಅದು. ಇವಾಗ ಒಂದು ಎಕ್ಸ್ಟೆಂಟ್ಗೆ ಇಲ್ಲ ಅಂದ್ರೆ ಒಂದು ಎಕ್ಸ್ಟೆಂಟ್ಗೆ ಬೇಕೇ ಬೇಕಾಗುತ್ತೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಅನ್ನೋದು ಅಲ್ವಾ. ನಾನು ಯಾವಾಗಲೂ ಹೇಳೋದು ಒಂದೇನೆ, ಸೊ ಕೊನೆವರೆಗೂ ನಮ್ಮ ಜೊತೆ ಇರೋದು ಲೈಫ್ ಪಾರ್ಟ್ನರ್ ಅಷ್ಟೇ. ಮಕ್ಕಳು ಇರಲ್ಲ, ತಂದೆ ತಾಯಿ ಕೂಡ ಇರಲ್ಲ, ಅವರೆಲ್ಲ ಅವ್ರವ್ರ ಲೈಫ್ ಬಂದಮೇಲೆ, ಸ್ಟಾರ್ಟ್ ಆದಮೇಲೆ ಅವ್ರವ್ರ ಲೈಫ್ ನೋಡ್ಕೋತಾರೆ. ಸೊ ನಾನು ಅದನ್ನೇ ಹೇಳೋದು. ಸೊ ಹಾಗಾಗಿ ಲೈಫ್ ಪಾರ್ಟ್ನರು ಒಳ್ಳೆಯವ್ರು ಸಿಕ್ಕರೆ ಇದಿರುತ್ತೆ. ಬಟ್ ಏನಂದರೆ, ಈ ಥರ ಆದಾಗ ನಾವು ಒಂದನ್ನು ಸ್ಟ್ರಾಂಗ್ ಆಗಿ ನಾವು ಅದನ್ನು ಫೇಸ್ ಮಾಡಬೇಕು. ನಾವು ಬೋಲ್ಡ್ ಆಗಿದ್ರೆ ನಮಗೆ ಯಾವುದು ಕೂಡ ಯಾವತ್ತೂ ಕೂಡ ಬೇಜಾರು ಅಂತ ಅನ್ಸಲ್ಲ. ಅನ್ಸುತ್ತೆ, ಅಯ್ಯೋ ನಾನು ಒಂದು ಸೆಲೆಕ್ಷನ್ ತಪ್ಪಾಗಿದೆ ನಂದು, ನಾನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಿದ್ರೆ, ಸೊ ನಂದು ಕೂಡ ಅಂತ. ಬಟ್ ಅವರಿಗೆ ಅಷ್ಟು ಆ್ಯಟಿಟ್ಯೂಡ್ ಇದ್ದಷ್ಟು ನನಗೆ ನಮಗೆ ಎಷ್ಟು ಆ್ಯಟಿಟ್ಯೂಡ್ ಇರಬೇಕು ಅಲ್ವಾ. ನಾವು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಕೊರಗಬಾರ್ದು. ಏನಕ್ಕಂದರೆ ಅದಕ್ಕೂ ಹೆಚ್ಚಾಗಿ ಒಬ್ಬರೇ ಬರೋದು, ಒಬ್ಬರೇ ಹೋಗೋದು ಕೊನೆಗೆ. ಸೊ ಅದು ಮೈಂಡಲ್ಲಿ ಇಟ್ಕೋಬೇಕು ಮೊದಲು. ಸೊ ಗೊತ್ತಿಲ್ಲ, ನಾನು ದೇವನ ಪೂರ್ತಿಯಾಗಿ ನಂಬ್ತೀನಿ, ದೇವ್ ನನ್ಗೆ ಏನೇ ಮಾಡಿದ್ರು ಒಂದು ಒಳ್ಳೇದಕ್ಕೆ ಮಾಡೋದು ಅಂತಾನೆ ನಂಬೋದು. ಸೊ ನಾನು ಯಾವಾಗಲೂ ಇದನ್ನೇ ಹೇಳೋದು, ಇವತ್ತು ನನಗೆ ಹಿಂಗೆ ಆಗಿದೆ ಅಂದಮೇಲೆ ಮುಂದೆ ನನಗೆ ಒಳ್ಳೇದಾಗುತ್ತೆ, ಅದು ನಾನು ತುಂಬಾ ನಂಬ್ತೀನಿ ನನ್ನ ದೇವ್ರನ್ನ. ಸೊ ನಮಗೆ ಯೂನಿವರ್ಸ್ ಹೆಂಗೆ ಅಂದರೆ, ನಾವು ನಮಗೆ ಏನೇ ಒಂದು ಕೆಟ್ಟದಾಗ್ತಿದ್ರು ಕೂಡ ನಾವು ಒಳ್ಳೇದು ಮಾತಾಡಬೇಕು, ಒಳ್ಳೇದನ್ನ ಬಯಸಬೇಕು, ಆವಾಗ ಯೂನಿವರ್ಸ್ ನಮಗೆ ಅದೇ ಕೊಡುತ್ತೆ. ಏನಕ್ಕಂದ್ರೆ ಯೂನಿವರ್ಸಿಗೆ ಗೊತ್ತಿರಲ್ಲ ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅಂತ. ನಾವು ಯಾವಾಗಲೂ ಒಳ್ಳೇದು ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿದ್ದರೆ ನಮಗೆ ಯೂನಿವರ್ಸ್ ಕೂಡ ಅದೇ ಕೊಡುತ್ತೆ. ನಾವು ಯಾವಾಗಲೂ ನೆಗೆಟಿವ್ ಆಗಿದ್ದರೆ ನಾವು ಏನು ಬಯಸ್ತೀವಿ ಯೂನಿವರ್ಸ್ ಕೂಡ ಅದೇ ಕೊಡುತ್ತೆ. ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಒಂದೇ, ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಏನೇ ಆಗಲಿ ಲೈಫಲ್ಲಿ ಪಾಸಿಟಿವ್ ಆಗಿರಿ. ಇಷ್ಟೇನಾ ಇಷ್ಟೇನಾ ಈ ಪ್ರಾಬ್ಲಮ್, ಅಯ್ಯೋ ಚಿಟ್ಕೆ ಥರ ಸಾಲ್ವ್ ಮಾಡ್ಬೋದು ಅನ್ನೋ ಥರ ನೀವು ಇರಬೇಕು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಊಟ ಮಾಡಿದಾಯ್ತು, ರೊಟ್ಟಿ ಚಟ್ನಿ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು. ಆದಿಪುರುಷ್ ಏನೋ ಆಗಿದ್ದಾರೆ, ನೋಡ್ಕೊಂಡು ಕೂತ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತ. ಗ್ರಾಫಿಕ್ಸ್ ಅಂತ ತುಂಬ ಗ್ರಾಫಿಕ್ಸ್ ಇದೆ, ನನಗೇನು ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ, ಮಳೆ ಕೂಡ ಚೆನ್ನಾಗಿ ಬಂದಿದೆ, ವಾಕ್ ಮಾಡಿಬಿಟ್ಟು ಪ್ರೊಜೆಕ್ಟರಲ್ಲಿ ಯಾವುದಾದ್ರೂ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಾನೇ ಆಗೋಯ್ತು ಪ್ರೊಜೆಕ್ಟರ್ ರೂಮಿಗೆ ಹೋಗ್ದಲೆ. ಸೊ ನೋಡೋಣ, ಯಾವುದಾದ್ರೂ ಚೆನ್ನಾಗಿರೋದು ನೋಡಬೇಕು, ಹಾಟ್ ಸ್ಟಾರ್ ಇಲ್ಲ ಅಮೆಝಾನ್ ಪ್ರೈಮಲ್ಲಿ ಯಾವುದಾದ್ರೂ ಇರುತ್ತೆ ನೋಡೋಣ ಅಂತ. ಐ ಹೋಪ್ ನಿಮ್ಮ ಕ್ವೆಶನ್ಸ್ಗೆ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ, ಒಂದು 4 ಕ್ವೆಶನ್ಸ್ನ ತೊಗೊಂಡು. ಸೊ ಇನ್ನಷ್ಟು ಕ್ವೆಶನ್ಸ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ವ್ಲಾಗ್ ಜೊತೆಗೆ ಮಾಡ್ಕೊಂಡು ಹೋಗೋಣ ಅಂತ. ಅವಾಗ ವ್ಲಾಗು ನೋಡ್ತೀರಾ, ಹಾಗೆ ನಿಮಗೂ ಕೂಡ ಒಂದು ಸ್ವಲ್ಪ ಕ್ವೆಶನ್ಸ್ಗೆ ಆನ್ಸರ್ಸ್ ಕೂಡ ಸಿಕ್ಕಂಗಾಗುತ್ತೆ. ಎರಡು ಸ್ವಲ್ಪ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ರೆ ಅಂತ ಅಂದ್ಕೊಂಡೆ. ಚೆನ್ನಾಗಿರುತ್ತೆ ಈ ಥರ ಡಿಫ್ರೆಂಟಾಗಿ ವೀಡಿಯೋಸ್ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ನಮ್ಮ ಡಿಂಕು ಕೂಡ ಇವಾಗ ಊಟ ಮಾಡಿ ಇಟ್ಟಿದ್ದಾನೆ, ನಾಳೆ ಮ್ಯಾಚ್ ಇದೆ ಪ್ರಫುಲ್ಗೆ. ಸೊ ಮ್ಯಾಚ್ ಅಂದರೆ ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಇರಬೇಕು, ಊಟ ಎಲ್ಲ ಅಲ್ಲೇ ಕೊಡ್ತಾರೆ. ಸೊ ಮ್ಯಾಚ್ ಫೀಸ್ ಎಲ್ಲ ಕೊಡ್ತೀವಲ್ಲ, ಮ್ಯಾಚ್ ಅಂದರೆ ವೈಟ್ಸ್ ಹಾಕೊಂಡು ಹೋಗ್ಬೇಕು, ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಆ ಥರ. ಸೊ ಬೆಳಗ್ಗೆ ಎದ್ದು ಅವ್ನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಬಿಟ್ಬಿಟ್ಟು ಬರಬೇಕು. ಆಮೇಲೆ 3:15-4 ಗಂಟೆ ಆಗುತ್ತೆ ಬರೋದು. ನೋಡು, ಲಾಸ್ಟ್ ಟೈಮು ಅವ್ರ ಆಪೋಸಿಟ್
ಇವರು ವಿನ್ ಆಗಿದ್ದರು. ಸೊ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಷ್ಟೇ, ಕಲಿಬೇಕು ಅನ್ನೋದಷ್ಟೇ. ಸೊ ಕಲ್ತ್ಮೇಲೆ ಆಮೇಲೆ ಅವರೇ ಗೆಲ್ತಾರಲ್ವ, ಹಾಗಾಗಿ ಇನ್ನು ಇವಾಗ ಇವಾಗ ಇನ್ನು 5 months ಆಗಿದೆ ಅವ್ರು ಹೋಗಿ. ಸೊ ನಾಳೆ ಅದೊಂದು ಕೆಲಸ, ಮತ್ತು ನಾಳೆ ಕೂಡ ಸುಮಾರು ಕೆಲಸ ಇದೆ. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಗುಡ್ ನೈಟ್.